ಇನ್ನು ಕೊಪ್ಪಳದಲ್ಲಿ ನಿವೃತ್ತ ಪ್ರಾಚಾರ್ಯ ವಿ ಬಿ ರಡ್ಡೇರ್ ಅನಂತಕುಮಾರ್ ಹೆಗಡೆ ಸಂಸದನಾಗಲಿಕ್ಕೆ ನಾಲಾಯಕ್ ಅಂತ ಹೇಳಿಬಿಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಗಾಂಧೀಜಿ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾನೆ, ಅವನು ಸಂಸದ ಆಗ್ಲಿಕ್ಕೆ ನಾಲಾಯಕ್ ಇದ್ದಾನೆ ಅವನು ಅಂತ ಕೂಡ ನಿವೃತ್ತ ಪ್ರಾಚಾರ್ಯರಾಗಿರುವ ವಿ ಬಿ ರಡ್ಡೇರ್ ಆ ರೀತಿ ಮಾತನಾಡಿದ್ದಾರೆ. ಗಾಂಧೀಜಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಅವನು ಒಬ್ಬ ಅಯೋಗ್ಯ ಇದ್ದಾನೆ, ಅನಂತಕುಮಾರ್ ಹೆಗಡೆ ಒಬ್ಬ ಅಯೋಗ್ಯ ಅಂತ ಕೂಡ ವಿ ಬಿ ರಡ್ಡೇರ್ ಹೇಳಿದ್ದಾರೆ. ಇಲ್ಲಿ ಕೊಪ್ಪಳದಲ್ಲಿ ಈ ರೀತಿಯಾಗಿ ನಾಲಿಗೆಯನ್ನ ನಿವೃತ್ತ ಪ್ರಾಚಾರ್ಯ ವಿ ಬಿ ರಡ್ಡೇರ್ ಹರಿಬಿಟ್ಟಿದ್ದಾರೆ. ಸಿರಾಜ್ ಬಿಸರಳ್ಳಿ ರಾಜ ಭಕ್ಷಿ ಬಂಧನವನ್ನ ಖಂಡಿಸಿ ವಿರೋಧಿಸಿ ಈ ಪ್ರತಿಭಟನೆ ನಡೀತಾ ಇತ್ತು. ಪ್ರತಿಭಟನೆಯ ಟೈಮ್ನಲ್ಲಿಯೇ ಅನಂತಕುಮಾರ್ ಹೆಗಡೆ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ. ಈ ಅನಂತಕುಮಾರ್ ಹೆಗಡೆಯನ್ನ ಮೊದಲು ಕೆಳಗಡೆ ಇಳಿಸಬೇಕು ಅಂತ ಕೂಡ ಅವ್ರು ಹೇಳಿದ್ದಾರೆ. ಇನ್ನು ಮಹಾತ್ಮ ಗಾಂಧೀಜಿ ಕೂದಲಿಗೂ ನೀನ್ ಸಮ ಅಲ್ಲ ಕಣಪ್ಪ ಅಂತ ಕೂಡ ರಡ್ಡೇರ್ ಹೇಳಿದ್ದಾರೆ. ಅಯೋಗ್ಯ ಅನಂತಕುಮಾರ್ ಹೆಗಡೆ ಸಂಸತ್ ಸದಸ್ಯನಾಗಲಿಕ್ಕೆ ನಾಲಾಯಕ ಅವನ ಹೇಳ್ತಾನೆ, ಏ ಬ್ರಿಟಿಷರ ಜೊತೆ ಗಾಂಧೀದು ಒಂದು ಒಪ್ಪಂದ ಇತ್ತು ಅಂತ. ನೀನು ಸಂಸದ ಆಗ್ಲಿಕ್ಕೆ ಅಯೋಗ್ಯ ಐತಿ. ನೀನು ನಿನ್ನ ಮೊದಲು ಕೆಳಗಿಳಿಸ್ಬೇಕು. ನೀವು ಗಾಂಧೀಜಿನ ಅಪ್ಪುಲೆ ಮಾಡ್ಲಿಕ್ಕೆ ಬಂದಿದ್ದೀರಿ. ಗಾಂಧೀಜಿಯ ಒಂದು ಕೂದಲಿಗೂ ಸಮ ಅಲ್ಲ ನೀವು. ಗಾಂಧೀಜಿಯ ಒಂದು ರಕ್ತದ ಹನಿಯ ದೇಶಭಕ್ತಿ ನಿಮ್ಮಲ್ಲಿಲ್ಲ. ದೇಶದ್ರೋಹಿಗಳ ನೀವು ಹೊರಗಿನಿಂದ ಬಂದವರು, ನಮ್ಮನ್ನ ಆಳ್ತಾ ಇದ್ದೀರ ನೀವು. ನಾವೆಲ್ಲರೂ ಇವತ್ತು ಒಂದೇ, ಹಿಂದೂ ಮುಸ್ಲಿಂ ಕ್ರೈಸ್ತ, ಈ ದೇಶದ ರಕ್ತ ಹೊಂದಿದವರು, ಈ ದೇಶದ ಪ್ರಜೆಗಳು. ನಾವು ಚಾಲೆಂಜ್ ಮಾಡ್ತೇವೆ ಮೋದಿ ಅವರೇ, ನೀವು ಒಬ್ಬ ಕವಿಯನ್ನ ಬಂದಿದ್ದೀರಲ್ಲ, ಇಡೀ ಭಾರತದ ಅತ್ಯಂತ ಕವಿಗಳು ಜೈಲಿಗೆ ಬರ್ತೇವೆ.